ರವಿಕೆ ಪ್ರಸಂಗ ಇದೇ ಬರುವಂತಹ ಫೆಬ್ರವರಿ 16ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಸಿನಿಮಾ ಕಥೆಯ ಮೂಲಕ ಕೇವಲ ಮನರಂಜನೆ ಹಾಗೂ ಸಂದೇಶ ನೀಡಿದ್ರೆ ಸಾಲದು. ನೋಡಿದವರಿಗೆ ಆ ಚಿತ್ರ ತಮ್ಮದೇ, ತಮ್ಮ ಬದುಕಿನ ಭಾಗ ಎನ್ನುವ ಭಾವನೆ ಮೂಡಬೇಕು. ಸಾಮಾನ್ಯವಾಗಿ ರವಿಕೆ ಅಂದ ತಕ್ಷಣ ಅದರ ಬಗ್ಗೆ ಗಂಭೀರ ಚಿಂತನೆಗಿಂತ ಹತ್ತು ಹಲವು ಹಾಸ್ಯಾಸ್ಪದವಾದ ಭಾವನೆ ಬಹುತೇಕರಲ್ಲಿ ಸಹಜವಾಗಿ ಮೂಡುತ್ತದೆ. ಆದ್ರೆ ಆ ರವಿಕೆಯಿಂದಲೇ ರವಿಕೆಯೊಳಗಿನ ಮನಸ್ಸಿನ ಭಾವನೆಯನ್ನ ಅನಾವರಣಗೊಳಿಸಿ ಸಮಾಜದಲ್ಲಿ ಅದೆಷ್ಟೋ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿರುವಂತಹ ಹಾಗೂ ಇಂತಹ ಸ್ಥಿತಿಯನ್ನ ಅನುಭವಿಸಿರುವ ಮಹಿಳೆಯರ ಭಾವನೆಗೆ ಆ ಸಿನಿಮಾ ಮೂಲಕ ಬಣ್ಣ ತುಂಬಬೇಕು ಎನ್ನುವ ಹಂಬಲ ಚಿತ್ರತಂಡದ್ದು. ಮಧ್ಯಮ ವರ್ಗದ ಕುಟುಂಬವೊಂದು, ಗ್ರಾಮೀಣ ಸೊಗಡಿನಲ್ಲಿ ಇರುವಂತಹ ವಾತಾವರಣ, ಸ್ಥಳೀಯ ಸಂಸ್ಕೃತಿ, ಸಂಪ್ರದಾಯದ ಜೊತೆಗೆ ಹಾಸ್ಯದ ಸ್ಪರ್ಶವನ್ನ ದಕ್ಷಿಣ ಕರ್ನಾಟಕದ ಭಾಷೆಯನ್ನೇ ವಿಭಿನ್ನವಾಗಿ ತೋರಿಸುವ ಮೂಲಕ ಭಾಷಾ ಹಾಗೂ ಆಹಾರ ಸಂಸ್ಕೃತಿಯನ್ನ ಕೂಡ ರವಿಕೆ ಪ್ರಸಂಗದಲ್ಲಿ ಸೂಕ್ಷ್ಮವಾಗಿ ತೋರಿಸಲಾಗಿದೆ. ಒಬ್ಬ ಟೈಲರ್ ಅಂಗಡಿಯಿಂದ ಆರಂಭವಾದ ಈ ರವಿಕೆ ಪ್ರಸಂಗ ಕೋಟ ಮೆಟ್ಟಿಲೇರಿದಾಗ ಅದಕ್ಕೆ ಸಮಾಜ, ಹೆಣ್ಣನ್ನು ನೋಡುವ ಪರಿಯೇ ಈ ಚಿತ್ರದ ಎಲೆಯಾಗಿದೆ. ರವಿಕೆಯನ್ನ ಆಧಾರವಾಗಿಟ್ಟುಕೊಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯೋಗದ ಮೂಲಕ ಪ್ರಯೋಗಶೀಲತೆಯ ತಂಡದಿಂದ ಶೀಘ್ರವೇ ರವಿಕೆ ಪ್ರಸಂಗ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಇಡೀ ಸಿನಿಮಾ ರವಿಕೆ ವಿಚಾರವಾಗಿ ಹತ್ತು ಹಲವು ಚರ್ಚೆಗಳನ್ನ ಹುಟ್ಟುಹಾಕುವ ಜೊತೆಗೆ ಮಹಿಳೆಯ ಮಾನಸಿಕ ವೇದನೆ ಹಾಗೂ ಆಕೆಯ ಕನಸುಗಳಿಗಾದ ನಿರಾಶೆ, ಹೋರಾಟದ ಛಲ, ಸಮಾಜ ಆಕೆಯನ್ನ ಕಾಣುವ ರೀತಿ, ಹೀಗೆ ಹಲವಾರು ವಿಚಾರಗಳನ್ನ ರವಿಕೆ ಸುತ್ತ ಸುತ್ತುವರಿಯುತ್ತದೆ. ಹಕ್ಕಿಗಾಗಿ ಹೋರಾಟ, ಸಮಾಜದ ಸಂದೇಶ, ಮಹಿಳೆ ಸಂವೇದನೆ, ಹೀಗೆ ಸಮಾಜಕ್ಕೊಂದು ಸಂದೇಶವನ್ನ ರವಿಕೆ ಪ್ರಸಂಗ ನೀಡಲಿದೆ. ಕೇಳ್ಕೊಳ್ಳೋದಷ್ಟೇ, ಒಂದು ಒಳ್ಳೆ ಸಿನಿಮಾ ಜನಕ್ಕೆ ಅದೊಂದು ರೀಚ್ ಆದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಏನಾಗುತ್ತೆ, ತುಂಬಾ ವಿಂಗ್ಸ್ ಅಲ್ಲಿ ಓಪನ್ ಆಗುತ್ತೆ. ಎಲ್ಲಾ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲಾ ಆರ್ಟಿಸ್ಟ್ ಇರ್ಬೋದು, ಒಂದು ಸಣ್ಣ ಪಾತ್ರ ಮಾಡಿದವರು ಇರ್ಬೋದು, ಅವ್ರಿಗೆಲ್ಲರಿಗೂ ಒಂದು ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳಿರ್ಬೋದು, ಅವರ ಗುರುತಿಸದಿರ್ಬೋದು, ಇದೆಲ್ಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದು, ಒಂದು ಒಳ್ಳೆ ಸಿನಿಮಾ ಕುಟುಂಬ ಸಮೇತ ನೋಡುವಂತಹ ಸಿನಿಮಾ, ಗೀತಾ ಭಾರತಿ ಭಟ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಅಂಡ್ ಎಲ್ಲಾ ಕ್ಯಾಸ್ಟ್ ಅಂಡ್ ಕ್ರೂ ಇರ್ಬೋದು, ಎಲ್ಲಾ ಆಕ್ಟರ್ಗಳು ಇರ್ಬೋದು, ಇವರಿಗೆಲ್ಲ ವೆರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ರಘು ಪಾಂಡೇಶ್ವರ ಅವರ ಸಹ ಅಂತ ಹೇಳಲೇಬೇಕು, ಅವ್ರು ಇಷ್ಟು ಹೇಳಿದ ಕಾರಣ ನಮಗೆ ಆಕ್ಚುಲಿ ಪರಿಚಯ ಇರಲಿಲ್ಲ. ಒಂದು ಫೋನ್ ಕಾಲ್ ಅಲ್ಲಿ ಸರ್ ಆಕ್ಚುಲಿ ಅಂದ್ರೆ ಊರವರು ಅಂತ ಒಂದು ಪ್ರೀತಿ, ಒಂದು ಫೋನ್ ಕಾಲ್ ಮಾಡಿದ ಅವ್ರಿಗೆ ಸರ್ ಇಂಥ ಇಂಥ ಡೇಟ್ ಇದೆ, ಹಿಂಗೆ ಹಿಂಗೆ ಡೇಟ್ ಇದೆ ಸರ್ ಬರಬೇಕು ಅಂತ ವಿದೌಟ್ ಸೆಕೆಂಡ್ ಥಾಟ್. ಅವರು ಸ್ಕ್ರಿಪ್ಟ್ ಕೇಳಿದ್ರು, ಅಫ್ಕೋರ್ಸ್ ಆ ಪ್ರೊಫೆಷನಲ್ ಎಲ್ಲ ವೇಸ್ಟ್ ಟಾಕ್ ಆಯಿತು, ಬಟ್ ಸ್ಕ್ರಿಪ್ಟ್ ಕೇಳಿದ್ರು ಪಟಾಪಟ್, ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಪಟಾಪಟ್ ಬಂದರು. ಹಾಗೆ ಗೀತಾ ಭಾರತಿ ಭಟ್ ಅವರು ಫ್ರಮ್ ದ ಬಿಗಿನಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯಾಕೆ ಇದಕ್ಕೆ ಗೀತಾ ಅವರು ಬೇಕು, ಯಾಕೆ ಇದೇ ಕ್ಯಾರೆಕ್ಟರ್ ಹಿಂಗಿರಬೇಕು ಅಂತ ಅವರು ರೈಟರ್ ಡಿಸೈಡ್ ಮಾಡಿದ್ರು, ಅದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು. ಅಂಡ್ ಇವರಾದ್ರೂ ಅಷ್ಟೇ, ನಮ್ಮ ಥ್ರೂಔಟ್ ಒಂದು ಸಿನಿಮಾ ಗೆಲ್ಲಿಕ್ಕೆ ತುಂಬಾ ಪಾಯಿಂಟ್ ಇರುತ್ತೆ. ಸಿನಿಮಾ ಸೋಲೋದು ಅಂತ ಹೇಳಿದ್ರೆ ಒಂದು ಆಡಿಯನ್ಸ್ ಇರ್ಬೋದು ಅಥವಾ ಯಾರಾದ್ರೂ ರಿವ್ಯೂ ಮಾಡುವವರು ಇರ್ಬೋದು, ಏ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮುಗ್ದು ಹೋಯ್ತು. ಅದನ್ನೇ ಎಷ್ಟೋ ಜನ, ಬಿಕಾಸ್ ಒಬ್ಬ ಪ್ರೇಕ್ಷಕ ಆದವನು ಅವನ ಟೈಮ್ ಇನ್ವೆಸ್ಟ್ ಮಾಡ್ತಾನೆ, ಅವನ ಅಮೌಂಟ್ ಮನಿ ಇನ್ವೆಸ್ಟ್ ಮಾಡ್ತಾನೆ, ಅದರಿಂದ ಜಾಸ್ತಿ ಅವನು ರಿಲ್ಯಾಕ್ಸ್ ಆಗ್ಲಿಕ್ಕೆ ಬರ್ತಾನೆ. ಆವಾಗ ಅವರಿಗೆ ಆಗುವ ಆ ಒಂದು ಫ್ರಸ್ಟ್ರೇಷನ್ ಅಥವಾ ಅವರಿಗೆ ಆಗುವ ಖುಷಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ರವಿಕೆ ಪ್ರಸಂಗ 110% ಈ ಸಿನಿಮಾ ನೋಡಿದವರಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಒಂದು ಪೈಸಾ ವಸೂಲಿ ಇರ್ಬೋದು ಅಥವಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ಬೋದು, ಇಲ್ಲ ರವಿಕೆ ಬಗ್ಗೆ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ ಇರ್ಬೋದು, ಇದೆಲ್ಲವೂ ಈ ಸಿನಿಮಾ ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕ್ವಶ್ಚನ್ಸ್ ಯಾವ್ದಾದ್ರೆ ನಾನು ಎಲ್ಲಿ ಹೌದು ಅದೇ ಸರ್ ರವಿಕೆ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ಟೈಟಲ್ ಇಟ್ಸ್ ನಾವು ರಿಲೀಸ್ ಮಾಡಬೇಕಾದ್ರೆ ರವಿಕೆ ಪ್ರಸಂಗದಲ್ಲಿ ನೋಡಿ, ಲಾ ಸಿಂಬಲ್ ಇದೆ, ಕತ್ತರಿ ಇದೆ, ಕೆಳಗಡೆ ಟೇಪ್ ಇದೆ, ಟ್ವಿಟರ್ ಇದೆ, ಅಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ಅಂಡ್ ಒಂದು ಗಾಸಿಪ್ ಇದೆ. ಸೊ ಇದಿಷ್ಟು ಒಂದು ತಾಲೂಕು ಲೆವೆಲ್ ಆಗುವಂತಹ ಕತೆ ಇದು. ಪ್ರಚಾರದ ಕಾರ್ಯ ಅಂತ ಹೇಳುವಾಗ ತುಂಬಾ ಇಂಪಾರ್ಟೆಂಟ್ ಏನಾಗುತ್ತೆ, ಒಂದು 360 degrees ಬ್ರ್ಯಾಂಡಿಂಗ್ ಮಾಡುದು ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡುದು ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾಕ್ಕೆ ಅನುಗುಣವಾಗಿ ನಮಗೆ ಒಂದು 2-3 ಟಾಪಿಕ್ ಆಯ್ತಂದ್ರೆ ಹೆಂಗೆ ವಿಭಿನ್ನವಾಗಿ ಪ್ರಮೋಷನ್ ಮಾಡುದು, ಜನಕ್ಕೆ ರೀಚ್ ಆಗುದು ಅಂತ ಹೇಳುವ ರೀತಿಯಲ್ಲಿ ಒಂದು ನಾವು ಕಂಟೆಸ್ಟ್ ಟೋಟಲ್ 2 ಕಂಟೆಸ್ಟ್ ಇಲ್ಲಿವರೆಗೆ ನಾವು ಲಾಂಚ್ ಮಾಡಿದೀವಿ. ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿವೆ. ಒಂದು ಹೆಂಗಸರಿಗೆ ಎಸ್ಪೆಷಲಿ ಅವರವರ ಡಿಸೈನರ್ ಬ್ಲೌಸ್ ಜೊತೆ ಫೋಟೋ ತೆಗೆದು ಕಳಿಸಬೇಕು, ಅವರಿಗೊಂದಷ್ಟು ಆಕರ್ಷಕ ಉಡುಗೊರೆಗಳಿವೆ, ಟಿಕೆಟ್ಸ್ ಇದೆ, ಮೊಬೈಲ್ ಫೋನ್, ಇಂಥ ಒಂದು ಕಂಟೆಸ್ಟ್ ಆನ್ ಅಲ್ಲಿದೆ. ಅದು ಫೆಬ್ರವರಿ 12ರವರೆಗೆ ಇರುತ್ತೆ. ಆಮೇಲೆ ಇನ್ನೊಂದು ಟೈಲರ್ಗಳಿಗೆ ಸ್ಪೆಷಲಿ ಟೈಲರ್ಗಳಿಗೆ ಏನು ಅಂತ ಹೇಳಿದ್ರೆ ಅವರು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು,
ಅವರು ಆ ಒಂದು ವಾಟ್ಸ್ಆಪ್ ನಂಬರ್ ಇದೆ, ಅದಕ್ಕೆ ಅವರು ಪ್ರೊಫೈಲ್ ಅಥವಾ ಅವ್ರು ಮೆಸೇಜ್ ಮಾಡಿದ್ರೆ ನಮ್ಮ ಅವ್ರು ಫೋನ್ ಮಾಡ್ತಾರೆ. ಸೊ ಅವ್ರಿಗೆ ವಿನ್ ಆದವ್ರು ಟೋಟಲ್ 150 ಜನರು ಟೇಲರ್ ಗಳನ್ನ ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ 10 ಜನರಲ್ಲಿ 3 ಜನರನ್ನ ನಾವು ವಿನ್ ಮಾಡ್ತಾ ಇದ್ದೀವಿ. ಅವರಿಗೆ ಸ್ಟಿಚಿಂಗ್ ಎಲೆಕ್ಟ್ರಿಕ್ ಸ್ಟಿಚಿಂಗ್ ಮಿಷಿನ್ ಕೊಡ್ತಾ ಇದ್ದೀವಿ ಸರ್. ನಮ್ಮ ದೃಷ್ಟಿ ಸಂಸ್ಥೆ ಇದೆ, ಇದರಿಂದ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಇದು ಒಂದೇನು, ಅಫ್ಕೋರ್ಸ್ 100% ಇದು ಒಂದಷ್ಟು ಅವ್ರಿಗೆ ಹೆಲ್ಪ್ ಆಗಬಹುದು. ಇನ್ನೊಂದು ನಮ್ಮ ಒಮ್ಮೆ ರವಿಗೆ ಪ್ರಸಂಗ ಅಂತ ಹೇಳಿದ್ರೆ ಒಮ್ಮೆ ನೋಡ್ಲಿ ಅಷ್ಟೇ, ಇದು ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲ. ಅಂಡ್ ಎಲ್ಲಾ ಪ್ರೊಫೆಷನ್ ಅನ್ನು ನಾವು ಈ ಸಿನಿಮಾದಲ್ಲಿ ಒಳ್ಳೆ ರೀತಿಯಲ್ಲೇ ತೋರಿಸಿದೀವಿ, ಅದಕ್ಕೆ ಪ್ರೌಡ್ ಇದೆ ಸರ್ ನಮಗೆ. ಅದೇ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ಎಲ್ಲರಿಗೂ ಒಂದು ಸಣ್ಣ ಭಯನೂ ಇದೆ, ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. 100 ಥಿಯೇಟರ್ ಆಗ್ಲೇಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ನಮಗೆ ಸುರೇಶ್ ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಸೊ ಮಲ್ಟಿಪ್ಲೆಕ್ಸ್ಗಳು ಥ್ರೂ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ಸ್ ಅನ್ನು ಇವಾಗ ಈಗ ಹೇಳೋದು ಕಷ್ಟ, ನೆಕ್ಸ್ಟ್ 12 ಅದು ಸೆಟ್ ಆಗ್ತಾ ಇದೆ ಸರ್. ಅಪ್ಪ ಸಾನ್ವಿ ಅವರ ಸಾನ್ವಿ ಕ್ಯಾರೆಕ್ಟರ್ ಅಪ್ಪ. ತುಳು ಸಣ್ಣ ಪುಟ್ಟ ತುಳು ಇದೆ, ಆಮೇಲೆ ಲೈಕ್ ಇವಾಗ ಕಾಟಂಗೋಟಿ ಅಂತ ಹೇಳುದಿರ್ಬೋದು, ಸಪೂರ ಅಂತ ಹೇಳ್ಬೋದು, ಈಗ ಜನರಲ್ ಯೂಸ್ ಮಾಡಲ್ಲ, ಇಂಥ ಒಂದಷ್ಟು ಸಣ್ಣ ಪುಟ್ಟ ನಮ್ಮ ಆಡುಭಾಷೆಗಳಿದೆ. ದಕ್ಷಿಣ ಕನ್ನಡ ಸುಳ್ಯದಲ್ಲಿ ಸಂಪಾಜೆ ತೊಡಿಕನ ಅಂಡ್ ಸುಳ್ಯ ಆಸ್ಪಾಸ್. ಬಜೆಟ್ ಆಯ್ತು ಸರ್, ಬಜೆಟ್ ಒಳ್ಳೇದೇ ಆಯ್ತು. ಅಂದ್ರೆ ಈ ಸ್ಟಾರ್ ಕ್ಯಾಸ್ಟ್ ಪ್ರೊಡಕ್ಷನ್ ಅಂದ್ರೆ ನಾನು ಆಸ್ ಎ ಪರ್ಸನ್ ಅಲ್ಲಿ ಹೇಳೋದೊಂದು ಸಿನಿಮಾ ಮೇಕ್ಡ್ ಪೆಂಪೆ ಸಾಂಗ್ ಸರ್, ಡ್ಯಾನ್ಸ್ ನಂಬರ್ ರವಿ ರವಿ ರವಿಕೆ ಪ್ರಸಂಗ, ಅದನ್ನು ಸಿನಿಮಾದಲ್ಲಿ ನೋಡ್ಲೇಬೇಕು ಬಿಗ್ ಸ್ಕ್ರೀನ್ ಅಲ್ಲಿ. ಅಂಡ್ ಅದನ್ನು ಬ್ರೇಕ್ ಮಾಡಿದೀವಿ ನಾವು, ಆ ಒಂದು ಹಿಂಗೆ ಇರಬೇಕು ಡ್ಯಾನ್ಸರ್ಸ್ ಹಿಂಗೆ ಇರಬೇಕು ಅಂತ ಹೇಳಿ ಹೇಳುದನ್ನು ಈತ ಅವರೇ ಸ್ಪೆಷಲಿ ಬ್ರೇಕ್ ಮಾಡಿದ್ದಾರೆ. ಸೀರಿಯಲ್ ಈಗ ಯಾವ್ದು ಮಾಡ್ತಿದ್ದೇನೆ ಅಂತನಾ? ಈಗ ಸದ್ಯಕ್ಕೆ ಉದಯ ಟಿವಿಯಲ್ಲಿ ರಾಧಿಕಾ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಒಂದು ಗೆಸ್ಟ್ ರೋಲ್ ಮಾಡ್ತಿದ್ದೇನೆ. ಇನ್ನೊಂದು ಸಿನಿಮಾ ಡಿಸ್ಕಷನ್ ಅಲ್ಲಿ ಉಂಟು, ಆದಷ್ಟು ಬೇಗ ಅದನ್ನ ಸಹ ಅನೌನ್ಸ್ ಮಾಡ್ತೇನೆ. ಸೊ ನಮ್ಮ ಊರವರು ಕುಟುಂಬ ಸಮೇತ ಒಂದು ಊರವರು ಸಿನಿಮಾ ಮಾಡಿದ್ದೇವೆ. ಸೊ ದಯವಿಟ್ಟು ನೀವು ಪ್ರೋತ್ಸಾಹಿಸಬೇಕು ಅಂಡ್ ಟ್ರೈಲರ್ ನೋಡಬೇಕು. ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಒಂದು ಲೈಕ್ ಮಾಡಿ ಒಂದಷ್ಟು ಶೇರ್ ಮಾಡಿದ್ರೆ ನಮಗೂ ಒಂದಷ್ಟು ಉತ್ಸಾಹ ಬರುತ್ತೆ. ಇನ್ನೂ ಫೆಬ್ರವರಿ 16 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಇದನ್ನು ಎಲ್ಲರಿಗೂ ತಲುಪಿಸಲು. ಸರ್ ರವಿಕೆ ಅಂದರೆ ಎಂತ ಹೇಳಿ, ಒಂದು ಬ್ಲೌಸ್. ಸೊ ಎಲ್ಲ ಹೆಣ್ಮಕ್ಳಿಗೂ ತುಂಬ ಒಂದು ಇಂಪಾರ್ಟೆಂಟ್ ಇಮೋಷನ್ ಅಂತ ಹೇಳಿದರೆ ಬ್ಲೌಸು. ಒಂದು ಸೀರೆ ಉಡಬೇಕು, ಚಂದ ಕಾಣಬೇಕು, ರೆಡಿ ಆಗಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಅದಕ್ಕೆ ವೆರಿ ಇಂಪಾರ್ಟೆಂಟಾಗಿ ಕರೆಕ್ಟಾಗಿ ಇರಬೇಕಾಗಿರೋದು ಒಂದು ಬ್ಲೌಸು. ಅದರ ಫಿಟ್ಟಿಂಗ್ ಸರಿಯಾಗದೇ ಇದ್ದರೆ ಅದಕ್ಕೆ ರೆಡಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ, ಅವತ್ತಿನ ದಿನದ ಮೂಡ್ ಸಹ ಹಾಳಾಗ್ತದೆ. ಸೊ ಹಾಗೆ ಒಂದು ರವಿಕೆ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಯಾವ ರೀತಿ ಅತಿರೇಕಕ್ಕೆ ಸಿಚುವೇಷನ್ಸ್ಗಳನ್ನು ತಗೊಂಡು ಹೋಗ್ಬೋದು, ಯಾವ ರೀತಿ ಕೋಲಾಹಲವನ್ನು ಸೃಷ್ಟಿ ಮಾಡ್ಬೋದು ಅನ್ನುವಂಥ ಒಂದು ಎಳೆಯನ್ನು ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮುಖಾಂತರ ಸಿನಿಮಾ ಮಾಡಿರೋದುಂಟು. ಒಂದು ಒಳ್ಳೆ ಸಿನಿಮಾ ರವಿಕೆ ಪ್ರಸಂಗ. ಇವಾಗ ರವಿಕೆ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಮೈಂಡಿಗೆ ಬರೋದು ಒಂದು ಡಬಲ್ ಮೀನಿಂಗ್ ಇರ್ಬೋದು, ಏನಾದರೂ ವಲ್ಗ್ಯಾರಿಟಿ ಇರ್ಬೋದು, ಪಡ್ಡೆ ಹುಡುಗರಿಗೆ ಜಾಸ್ತಿ ಇಷ್ಟ ಆಗ್ಬೋದು ಅನ್ನೋಂಥ ಥಾಟ್ ಬರೋದು ಸಹಜ. ಆದರೆ ಇಲ್ಲ, ರವಿಕೆ ಪ್ರಸಂಗ ಅನ್ನುವಂಥ ಸಿನಿಮಾ ಏನಿದೆ, ಸಕುಟುಂಬ ಸಮೇತರಾಗಿ ಮಾಡಿರುವಂಥ ಸಿನಿಮಾ, ಸಕುಟುಂಬ ಸಮೇತರಾಗಿ ನೋಡ್ಬೋದು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಮಕ್ಕಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಒಟ್ಟಿಗೆ ಕೂತು ನಕ್ಕು ನಲಿದು ಎಂಜಾಯ್ ಮಾಡ್ಬೋದಾದಂಥ ಒಂದು ಒಳ್ಳೆ ಸಿನಿಮಾ. ಜೊತೆಗೆ ಇದರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇದೆ, ನಗೆ ಹಬ್ಬ ಇದೆ, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಹೆಣ್ಮಕ್ಳು ಹೇಳ್ಕೊಳ್ಳಿಕ್ ಆಗದೇ ಇರುವಂಥ ಕೆಲವು ವಿಷಯಗಳನ್ನು ಇಲ್ಲಿ ಪಾತ್ರದ ಮೂಲಕ ಹೇಳಿಸಿದ್ದಾರೆ. ಆ್ಯಂಡ್ ತುಂಬ ಅದು ನಿಜ ಅನಿಸುತ್ತೆ. ಆ್ಯಂಡ್ ಚಿತ್ರವನ್ನು ನೋಡ್ತಾ ಇರೋರು ಅವರನ್ನು ಅವರು ಒಂದು ಒಳ್ಳೆ ರೀತಿಯಲ್ಲಿ ಮಜವಾಗಿ ನೋಡ್ಕೊಳ್ತಾರೆ, ಅವರಿಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ಗಳನ್ನು ಮೆಲುಕು ಹಾಕ್ತಾರೆ. ಸೊ ಒಂದು ಒಳ್ಳೆ ಚಿತ್ರ ಸರ್, ಆಲ್ ಆ್ಯಂಡ್ ಆಲ್ ಒಂದು ಒಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ. ಸೊ ನೀವು ಚಿತ್ರತಂಡದ ಬಗ್ಗೆ ತುಂಬ ಹೇಳಲಿಕ್ಕುಂಟು ಸರ್, ಅದು ಹೇಳಲಿಕ್ಕೆ ಹೋದರೆ ಒಂದು 2-3 ಎಪಿಸೋಡ್ ಆಗ್ತದೇನೋ. ಬಟ್ ನಮ್ಮ ಡೈರೆಕ್ಟರ್ ಸಂತೋಷ್ ಕೊಡಂಕೇರಿ ಅವರಾಗಿರಲಿ ಅಥವಾ ನಮ್ಮ ಡೈಲಾಗ್
ನಮ್ಮ ಡೈಲಾಗ್ ಮತ್ತು ಸ್ಟೋರಿ ರೈಟರ್ ಪಾವನಾ ಸಂತೋಷ್ ಅವರಾಗಿರಲಿ, ಇಡೀ ಟೀಮ್, ಕ್ಯಾಮ್ರಾ ಟೀಮ್, ನಮ್ಮ ಮುರಳೀಧರ್ ಸರ್, ನಮ್ಮ ಡಿ ಒ ಪಿ, ಮತ್ತು ನಮ್ಮ ಎಲ್ಲ ಆರ್ಟಿಸ್ಟ್ಗಳು, ಪದ್ಮಜಾ ಮ್ಯಾಮು, ರಘು ಪಾಂಡೇಶ್ವರ್ ಸರ್, ಸುಮನ್ ರಂಗನಾಥ್ ಅವರು, ಸಂಪತ್ ಮೈತ್ರೇಯ ಅವರು, ಹೀಗೆ ಸುಮಾರು ಜನ, ದೊಡ್ಡ ತಾರಾ ಬಳಗ ಇದೆ ಇವಾಗ. ಟೆಕ್ನಿಷಿಯನ್ಸು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸರ್. ಆ್ಯಕ್ಟರ್ಸು ಹೇಗೆ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಪಾತ್ರಕ್ಕೂ ಟೈಲರ್ ಮೇಡಾಗಿ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ, ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಜೊತೆಗೆ ನಾವು ಆರ್ಟಿಸ್ಟ್ಗಳು ಅದ್ಭುತವಾಗಿ ನಟನೆಯನ್ನು ಮಾಡಬೇಕಾದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಟೆಕ್ನಿಕಲ್ ಟೀಮ್ ಇರಬೇಕು. ಇವಾಗ ನಮ್ಮ ಡೈರೆಕ್ಟರ್ ಆಗಿರಲಿ, ಡಿ ಒ ಪಿ ಆಗಿರಲಿ, ರೈಟರ್ ಆಗಿರಲಿ, ಪ್ರತಿಯೊಬ್ಬರೂ ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿರೋದಕ್ಕೆ ನಮ್ಮ ಕೈಯಲ್ಲಿ ಅಷ್ಟು ಒಳ್ಳೆ ಆ್ಯಕ್ಟಿಂಗ್ ತೆಗಿಲಿಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ ನಮಗೆ ಸಪೋರ್ಟ್ ಮಾಡಿದಂಥ, ನಾವು ಸುಳ್ಯ, ಸಂಪಾಜೆ, ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಶೂಟಿಂಗ್ ಮಾಡುವ ಜಾಗದಲ್ಲಿ ನಮಗೆ ಮನೆಯನ್ನು ಕೊಟ್ಟವರು, ಅವರ ಮನೆಯಲ್ಲಿ ನಾವು ಶೂಟಿಂಗ್ ಮಾಡಿದ್ದು, ಅವರದ್ದು ಕೂಡ ತುಂಬ ಸಪೋರ್ಟ್ ಇತ್ತು. ನನಗೆ ಊಟ ತಂದುಕೊಟ್ಟ ಪ್ರೊಡಕ್ಷನ್ ಅಣ್ಣನಿಂದ ಹಿಡಿದು ಮೇಕಪ್ ಹಾಕಿದ ಮೇಕಪ್ ಅಣ್ಣನವರೆಗೂ ಪ್ರತಿಯೊಬ್ಬರ ಪ್ರೀತಿಯ ಕೆಲಸ ಈ ರವಿಕೆ ಪ್ರಸಂಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನನ್ನ ಪಾತ್ರ ಸಾನ್ವಿ ಸಂಪಾಜೆ ಸರ್. ಸಾನ್ವಿ ಸಂಪಾಜೆ ಅನ್ನೋದು ನನ್ನ ಪಾತ್ರದ ಹೆಸರು. ಒಂದು ಗರ್ಲ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಹುಡುಗಿ ಅಂತ ಏನು ಹೇಳ್ತಾರೆ ಆ ರೀತಿಯ ಒಂದು ಹುಡುಗಿ ಸಾನ್ವಿ. ಸೊ ಆಕೆಯ ಜೀವನದಲ್ಲಿ ಈಗ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದಾಳೆ. ಅವಳಿಗೆ ಮನೆಯಲ್ಲಿ ಗಂಡನ್ನು ಹುಡುಕ್ತಾ ಇದ್ದಾರೆ, ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ತಂದೆ ತಾಯಿ. ಸೊ ಈಚೆ ತಂದೆ ತಾಯಿ ಗಂಡನ ಹುಡುಕ್ತಾ ಇದ್ದಾರೆ, ಈಚೆ ಸಾನ್ವಿಗೆ ಅವಳ ಗಂಡ ಇದೇ ರೀತಿ ಇರಬೇಕು, ಇದೇ ರೀತಿ ಇರಬೇಕು ಅಂತ ಆಸೆ ಕನಸುಗಳಿವೆ. ಇದರ ಮಧ್ಯೆ ಅವಳಿಗೆ ಒಂದು ಒಳ್ಳೆ ಸಂಬಂಧ ಬರ್ತದೆ. ಆ ಹುಡುಗನನ್ನು ಇಂಪ್ರೆಸ್ ಮಾಡಲಿಕ್ಕೆ ಒಂದು ಬ್ಲೌಸನ್ನು ಹೊಲಿಸ್ತಾಳೆ, ಆ ಹೊಲಿಸಿದ್ದು ಬ್ಲೌಸ್ ಸರಿಯಾಗೋದಿಲ್ಲ. ಸೊ ಹೀಗೆ ಇದೇ ಒಂದು ಸಿಚುವೇಶನ್ ಹೇಗೆ ಕೋರ್ಟಿಗೆ ಹೋಗಿ ತಲುಪ್ತದೆ, ಕೋರ್ಟ್ನಲ್ಲಿ ಎಂತಾಗ್ತದೆ ಅನ್ನುವಂಥದ್ದು ಕತೆ. ಸೊ ಈ ಪಾತ್ರದ ಮೇಲೆ ತುಂಬ ಜವಾಬ್ದಾರಿ ಇದೆ. ಆಕೆಯ ಜರ್ನಿ ಇಡೀ ಚಿತ್ರದ ಥ್ರೂ ಔಟ್ ಹೋಗುತ್ತೆ. ಆ್ಯಂಡ್ ಸಾನ್ವಿಯ ಜೀವನವನ್ನು ಜನರು ಥಿಯೇಟರ್ನಲ್ಲಿ ಸ್ಕ್ರೀನ್ ಮೇಲೆ, ಎಸ್ಪೆಷಲಿ ಹೆಣ್ಣುಮಕ್ಕಳು ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಅವರು ಸಾನ್ವಿಯನ್ನೆಲ್ಲ ಅವರನ್ನವರು ನೋಡ್ಕೊಳ್ತಾರೆ. ಅವರ ಎಲ್ಲರ ಲೈಫಲ್ಲೂ ಇಂಥ ಒಂದು ಸಿಚುವೇಶನ್ ಖಂಡಿತವಾಗ್ಲೂ ಆಗಿರುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ರವಿಕೆ ರಗಳೆ ಅನ್ನೋದು ತುಂಬ ಕಾಮನ್ ವಿಷಯ. ಸೊ ಆ ಒಂದು ವಿಷಯವನ್ನು ಇಟ್ಕೊಂಡೆ ಸಿನಿಮಾ ಮಾಡಿರೋದು. ಸೂಪರಾಗಿ ಬಂದಿದೆ ಸರ್. ಖಂಡಿತ ಫೆಬ್ರವರಿ 16ನೇ ತಾರೀಕು ನನ್ನ ರವಿಕೆ ಪ್ರಸಂಗ, ನಿಮ್ಮ ರವಿಕೆ ಪ್ರಸಂಗ, ಭಾರತೀಯ ಸೀರೆ ಉಡುವ ನಾರಿಯರೆಲ್ಲರ ರವಿಕೆ ಪ್ರಸಂಗ ತೆರೆಗೆ ಬರ್ತಾ ಇದೆ. ಎಲ್ಲರೂ ಸಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನು ನೋಡಿ ಆನಂದಿಸಬೇಕು. ಒಂದು ಒಳ್ಳೆಯ ಫೀಲ್ ಗುಡ್ ಸಿನಿಮಾ ಇದು. ನೀವು ಥಿಯೇಟರ್ ತನಕ ಬರುವ ಎಫರ್ಟಿಗೆ, ನೀವು ಥಿಯೇಟರ್ನಲ್ಲಿ ಕೂತು ಸಿನಿಮಾ ನೋಡಲಿಕ್ಕೆ ತಗೊಳ್ಳುವ ಟಿಕೆಟಿನ ದುಡ್ಡಿಗೆ ಖಂಡಿತ ಜಸ್ಟಿಫಿಕೇಶನ್ ಸಿಗುತ್ತೆ. ಪೈಸಾ ವಸೂಲ್ ಸಿನಿಮಾ, ಸೂಪರ್ ಎಂಟರ್ಟೈನರ್, ಫ್ಯಾಮಿಲಿ ಎಂಟರ್ಟೈನರ್, ಒಳ್ಳೆ ಸೋಷಿಯಲ್ ಮೆಸೇಜ್ ಎಲ್ಲವೂ ಈ ಚಿತ್ರದಲ್ಲಿದೆ. ಇದನ್ನು ನೀವು ಮಿಸ್ ಮಾಡಲಿಕ್ಕೆ ಡೆಫಿನೆಟ್ಲಿ ಸಾಧ್ಯವೇ ಇಲ್ಲ. ಪ್ಲೀಸ್ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.